ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಡಿಸೆಂಬರ್ 31. ಮೈಸೂರಿನ ವಿಜಯನಗರದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂದು ಹೊಸ ವರ್ಷಕ್ಕೆ ಭರದ ಸಿದ್ಧತೆಗಳು ನಡೆದವು. ದೇವಸ್ಥಾನದ ಸುತ್ತಲೂ ವಿಶೇಷ ಹೂವಿನ ಅಲಂಕಾರಗಳನ್ನು ಮಾಡಲಾಯಿತು. ಇಂದು ಸಹ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆ ಸಲ್ಲಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯರಾದ ಎಸ್ ಎ ಗೋವಿಂದರಾಜುರವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಮತ್ತು ಡಾಕ್ಟರ್ ಭಾಷ್ಯಂ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಲಾಡು ವಿತರಣೆಗೆ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ನಟರಾದ ನಾಗರಾಜುರವರು ಸಹ ಉಪಸ್ಥಿತರಿದ್ದರು. ಈ ಕುರಿತು ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯರಾದ ಎಸ್ ಎ ಗೋವಿಂದರಾಜುರವರು ಮಾತನಾಡಿದರು. ನಮಸ್ಕಾರ. ಇವತ್ತು ಇಲ್ಲಿ ವಿಶೇಷವಾಗಿ ನಮ್ಮ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಬಂದಿದ್ದೀನಿ. ನಮ್ಮ ಗುರುಗಳಾದ ಶ್ರೀ ಶ್ರೀ ಭಾಷ್ಯಂ ಸ್ವಾಮಿಗಳವರು ಆಶೀರ್ವಾದದಿಂದ, ಅವರ ಕೃಪೆಯಿಂದ, ಅವರ ಕೃಪಾ ಕಟಾಕ್ಷದಿಂದ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇವತ್ತು ಲಡ್ಡು ಪ್ರಸಾದ ಕೊಡೋಕೆ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು. ಅದನ್ನು ನೋಡೋದೇ ಒಂದು ದೊಡ್ಡ ಹಬ್ಬ, ನಿಜವಾಗಿ ಭಾರಿ ಖುಷಿ ಆಗ್ತಾ ಇದೆ. ಅವರ ಮುಖಾಂತರ ನಮ್ಮ ಕುಟುಂಬ ಯಾವಾಗಲೂ ಅವ್ರಿಗೆ ಗೊತ್ತದಂತೆ ಇರುತ್ತೆ. ಬಿಕಾಸ್ ಸುಮಾರು 40 ವರ್ಷಗಳಿಂದ ನಮ್ಮ ಸ್ವಾಮಿಗಳ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಅಕ್ಕವರು, ನಮ್ಮ ಯಜಮಾನರು ಎಲ್ಲ ಇಲ್ಲಿ ಬರ್ತಾ ಇದ್ವಿ, ಈಗಲೂ ನಾನು ಬರ್ತಾ ಇದ್ದೀನಿ. ಪ್ರತಿಯ ನಮ್ಮ ಗುರುಗಳು ಮಾಡೋಂಥ ಒಂದು ಹೋಮಕ್ಕ ಕಾರ್ಯಕ್ರಮ ಕೂಡ ನಾನು ಬಂದು ಭಾಗವಹಿಸಿ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯ ಮಹತ್ ಕಾರ್ಯ, ನಿಜವಾಗಿ ಅದು ಮೆಚ್ಚುವಂಥ ಕಾರ್ಯ. ಅದು ಸಾಧ್ಯ ಬಂದು ನಮ್ಮ ಭಾಷ್ಯಂ ಸ್ವಾಮಿಗಳಿಂದನೇ ಸಾಧ್ಯನೇ ಬರ್ತೀನಿ, ಯಾರಿಂದನೂ ಸಾಧ್ಯ ಇಲ್ಲ. ತುಂಬ ಸಂತೋಷ ಆಗ್ತಾ ಇದೆ, ಅವರಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ಅದೇ ರೀತಿ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ನಮ್ಮ ಸ್ವಾಮಿಗಳ ಆಶೀರ್ವಾದ ಇರಲಿ, ಅವ್ರ ಕೃಪೆ ಇರಲಿ, ಅವ್ರ ಜೊತೆಲಿ ನಮಗೂ ಅವರ ಆಶೀರ್ವಾದ ಕೃಪೆ ಯಾವಾಗಲೂ ಹೀಗೆ ಇರಲಿ, ಇದೇ ಥರ ನಡ್ಕೊಂಡು ಹೋಗ್ತಾ ಇರಲಿ ಅಂತ ಹೇಳ್ಕೊಂಡು ಈ ಸರಣಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಎಸ್ ಎ ಗೋವಿಂದರಾಜ್ ಅಂತ, ನನ್ನ ರಾಜ್ಕುಮಾರ್ ಅವರ ಅಳಿಯ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.